ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತರ ತುಂಬ ಚೆನ್ನಾಗಿದ್ದೀನಿ, ಮತ್ತೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಎಲ್ಲರ ಮನೆಯಲ್ಲೂ ಗಣೇಶನ ಕರ್ಕೊಂಬಂದ್ಬಿಟ್ಟು ನೀವು ಪೂಜೆ ಮಾಡಿದ್ದೀರಾ, ಮತ್ತೆ ನಿಮ್ಗೆಲ್ಲ ಮನೇಲಿರುವಂತ ವಿಘ್ನಗಳು ಎಲ್ಲದು ದೂರವಾಗ್ಲಿ, ವಿಘ್ನೇಶ್ವರ ನಿಮ್ಗೆ ಒಂದು ಒಳ್ಳೇದನ್ನು ಮಾಡ್ಲಿ ಅಂತ ಹೇಳಿ ನಾನು ಮನ್ಸಾರೆ ಕೇಳ್ಕೊತೀನಿ. ಸೊ ಇವತ್ತು ತುಂಬ ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ, ಹಾಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಬೇಜಾರಲ್ಲಿ ಕೂಡ ಇದ್ದೀನಿ. ಖುಷಿ ಏನಕ್ಕಂತ ಹೇಳಿದ್ರೆ ಇವತ್ತು ಹಬ್ಬ ಇರೋದ್ರಿಂದ ತುಂಬಾ ಖುಷಿಯಾಗಿದೆ. ಸೊ ಎಲ್ಲರೂ ನಾನು ಸೆಲೆಬ್ರೇಟ್ ಮಾಡದೇ ಇದ್ರು ಎಲ್ಲರೂ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತ ಏನ್ ಅನ್ಕೊಂಡಿದ್ರು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರ ಅವ್ರಿಗೆಲ್ರಿಗೂ ತುಂಬಾನೇ ಒಳ್ಳೇದಾಗ್ಲಿ ಗಣೇಶನ ಒಂದು ಕರ್ಕೊಂಬಂದು ನೀವೆಲ್ಲ ಪೂಜೆ ಮಾಡ್ತಿರೋದ್ರಿಂದ. ಹಾಗೆ ಯಾರೆಲ್ಲ ಹಬ್ಬನ ಇವತ್ತು ಆಚರಿಸಿಲ್ವೋ ಅವರು ಕೂಡ ನೆಕ್ಸ್ಟ್ ಇಯರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನಾನು ಕೂಡ ನೆಕ್ಸ್ಟ್ ಇಯರ್ ಮಾಡ್ತೀನಿ. ಈ ವರ್ಷ ಮಾಡ್ಬೇಕಂತ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಇಯರ್ ನಾವು ಮಾಡ್ತೀವಿ. ಸೊ ತಂದೆ ಬರೋ ಹಾಗಿದ್ರೆ ನಮ್ಮ ಮನೆಗೆ ನೆಕ್ಸ್ಟ್ ಇಯರ್ ಯಾವುದೇ ರೀತಿ ವಿಘ್ನಗಳು ಇಲ್ದಂಗೆ, ಯಾವುದೇ ರೀತಿ ನಮ್ಮ ಒಂದು ಮನಸ್ತಾಪಗಳು ಇಲ್ದಂಗೆ ಬರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನೆಕ್ಸ್ಟ್ ಇಯರ್ ಗಣೇಶನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ಇಯರ್ ನಿಮಗೆ ತೋರಿಸ್ತೀನಿ. ಬಟ್ ಈ ಇಯರ್ ತೋರಿಸೋದಕ್ಕಾಗಲ್ಲ. ಬಟ್ ಇನ್ನೊಂದು ಏನಂದ್ರೆ, ನಮ್ಮ ಏರಿಯಾದಲ್ಲಿ ಇಟ್ಟಿರುವಂತ ಗಣಪತಿನ ಇವತ್ತು ದರ್ಶನವನ್ನ ಮಾಡಿಸ್ತೀನಿ. ನಮ್ಮ ಏರಿಯಾದಲ್ಲಿ ಇವತ್ತು ಎರಡು ಗಣಪತಿನ ಇಕ್ಕಿದ್ದಾರೆ. ಸೊ ಏರಿಯಾ ವೈಸ್ ಅಲ್ಲಿ ಎರಡು ಇಕ್ಕಿದ್ದಾರೆ. ಸೊ ಅದನ್ನ ನಿಮ್ಗೆ ಇವತ್ತು ತೋರಿಸ್ತೀನಿ, ಓಕೆನಾ? ಹಾಗೆ ಇನ್ನೊಂದು ಬಂದ್ಬಿಟ್ಟು, ನೀವು ಕಾಮೆಂಟ್ಸ್ ಅಲ್ಲಿ ಕೆಲವೊಬ್ರು ಕೇಳಿದ್ರಿ ಏನಕ್ಕೆ ನೀವು ಮನೆಯದು ರೆಂಟ್ ಮನೆ ಎಷ್ಟುಕ್ಕೆ ನೀವು ಪರ್ಚೇಸ್ ಮಾಡಿದ್ರೆ ಅಂತ ಏನಕ್ಕೆ ಹೇಳ್ತಾ ಇಲ್ಲ. ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ಆದ್ರೂ ಕೂಡ ನೀವು ಏನಕ್ಕೆ ನಿಮ್ಮ ಒಂದು ಸೀಕ್ರೆಟ್ ನ ಬಿಟ್ಕೊಡ್ತಾ ಇಲ್ಲ, ಏನಕ್ಕೆ ಹೇಳ್ತಿಲ್ಲ ನೀವು ಅಂತಂದೆಲ್ಲ ಕೇಳಿದ್ರಿ. ಮತ್ತೆ ನೀವು ನಿಮ್ ಫ್ಯಾಮಿಲಿ ಅಂತ ಹೇಳ್ತಾರೆ, ನಿಮ್ ಫ್ಯಾಮಿಲಿಗೆ ಹೇಳೋದಿಲ್ವಾ ಅಂತಂದ್. ಆಕ್ಚುಲಿ ನಾನು ಬಂದ್ಬಿಟ್ಟು ನಾನು ಎಲ್ರಿಗೂ ಕೂಡ ಫಸ್ಟಿಗೆ ನಾನು ತಗೊಂಡಿದ್ದ ಏನ್ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ ನಾನು ಎಲ್ಲ ಹೇಳಿದ್ದೀನಿ, ನಾನು ಎಷ್ಟು ಪರ್ಚೇಸ್ ಮಾಡಿದ್ದೆ ಅಂತಾನು ಕೂಡ ವಿಡಿಯೋ ಮುಖಾಂತರನು ಹೇಳಿದ್ದೀನಿ. ಹಾಗೆ ಕಾಮೆಂಟ್ಸ್ ಅಲ್ಲಿ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ. ಬಟ್ ಏನಾದ್ರೆ ಪದೇ ಪದೇ ಇದೇ ಕಾಮೆಂಟ್ಸ್ ಬರ್ತಾ ಇದೆ, ನಾನು ರಿಪ್ಲೈ ಮಾಡ್ತಾನೆ ಇದ್ದೀನಿ. ಬಟ್ ಇನ್ನೊಂದ್ಸಲ ಕ್ಲಾರಿಟಿ ಆಗಿ ಹೇಳ್ಬೇಡ, ಕ್ಲಿಯರ್ ಆಗಿ ಅವ್ರಿಗೆ ಕ್ಲಾರಿಟಿ ಕೊಡ್ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇದನ್ನ ತಗೊಂಡಿದ್ದು ಇವಾಗ ನಾನು 5 ಲ್ಯಾಕ್ಸ್ ಅಂದ್ರೆ 5 ಲಕ್ಷಕ್ಕೆ ನಾನು ತಗೊಂಡಿದ್ದು. ಸಣ್ಣ ಮನೆ ಇದು, ಅಷ್ಟೊಂದು ದೊಡ್ಡದೇನ್ ಮನೆ ಇಲ್ಲ, 2 ರೂಮ್ ಇದೆ. ಸೊ ಸಣ್ಣ ಸೈಜ್ ಅಲ್ಲಿ ಇರುವಂತ ಮನೆ, 5 ಲಕ್ಷಕ್ಕೆ ತಗೊಂಡಿದ್ದು. ರಿಜಿಸ್ಟ್ರೇಷನ್ ಎಲ್ಲ ಸೇರ್ಬಿಟ್ಟು 5 ಲಕ್ಷ ಆಯ್ತು. ಸ್ವಲ್ಪ ಸಾಲ ಇದೆ, ಸಾಲ ಮಾಡ್ಕೊಂಡು ತಗೊಂಡಿದ್ದು. ನಮ್ಮ ಓನ್ ದುಡ್ಡು ಇತ್ತು, ನಾವು ಏನು ಸೇವಿಂಗ್ಸ್ ಮಾಡಿಟ್ಕೊಂಡಿದ್ವೋ ಆ ಸೇವಿಂಗ್ಸ್ ಮತ್ತೆ ಬೇರೆ ಕಡೆಯಿಂದ ತಂದಂತ ಒಂದಷ್ಟು ಅಮೌಂಟ್ ಇಂದ ನಾ ಈ ಮನೆಯನ್ನ ಪರ್ಚೇಸ್ ಮಾಡಿದ್ದು. ಸೊ ಇದು ನಾವು ಒಂದು ತಗೊಂಡಿರುವಂತ ಮನೆ, 5 ಲಕ್ಷಕ್ಕೆ ತಗೊಂಡಿದ್ದೀನಿ. ಸೊ ಎಲ್ರಿಗೂ ಈ ಒಂದು ಯಾರಿಗೆಲ್ಲ ಇದನ್ನ ಮಿಸ್ ಆಗಿತ್ತು, ಯಾರೆಲ್ಲ ನೋಡಿರ್ಲಿಲ್ವೋ ಆ ವಿಡಿಯೋನ, ಇವತ್ತು ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳಿದೆ. ಸೊ ಎಲ್ರಿಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಮತ್ತೆ ಬಂದ್ಬಿಟ್ಟು ಪದೇ ಪದೇ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ. ಸೊ ನೆಗೆಟಿವ್ ಕಾಮೆಂಟ್ಸ್ ಮಾಡೋರಿಗೆ ನಾನು ಯಾವ್ದೇ ರೀತಿ ನಾನು ಆನ್ಸರ್ ಕೊಡ್ಲಿಕ್ಕೂ ಹೋಗೋದಿಲ್ಲ. ಏನಕ್ಕಂತ ಹೇಳಿದ್ರೆ, ನಾವು ಎಷ್ಟು ಕಾಮೆಂಟ್ಸ್ ನಾವು ರಿಪ್ಲೈ ಮಾಡ್ತೀವೋ ಅದೇ ರೀತಿ ಅವರು ಮತ್ತೆ ರಿಪ್ಲೈ ಮಾಡ್ತಾನೆ ಇರ್ತಾರೆ, ಅದೇ ರೀತಿ ಅವ್ರು ಕಾಮೆಂಟ್ಸ್ ಮಾಡ್ತಾನೆ ಇರ್ತಾರೆ ನೆಗೆಟಿವ್ ಆಗಿ. ಅದ್ರ ಬದಲು ನಮ್ಮ ಪಡೆಗೆ ಒಂದು ಸುಮ್ಮನೆ ಇರೋದು ಬೆಟರ್ ಅಂತ ಹೇಳಿ ನಾನು ಸುಮ್ಮನೆ ಅದೇ. ಮೊನ್ನೆ ಧನುಷ್ ಗೌಡ ಅನ್ನೋರು ಕೂಡ ನೀವು ಮೆಸೇಜ್ ಮಾಡಿದ್ರಿ, ಕಾಮೆಂಟ್ ಮಾಡಿದ್ರಿ, ಬಟ್ ನಾನು ಅದನ್ನ ರಿಮೂವ್ ಮಾಡಿ ಕೈ ಬಿಟ್ಟೆ. ನಾನು ನೋಡಿರ್ಲಿಲ್ಲ ಆಕ್ಚುಲಿ ಅದನ್ನ. ನಮ್ಮ ಒಂದು ಸಬ್ಸ್ಕ್ರೈಬರ್ ನಮ್ಗೆ ಹೇಳಿದಾಗ ಗೊತ್ತಾಗಿದ್ದು ನೀವು ಈ ರೀತಿ ಕಾಮೆಂಟ್ ಮಾಡಿದಿರಂತ. ಪರವಾಗಿಲ್ಲ, ಹೆಣ್ಮಕ್ಳು ಬಗ್ಗೆ ಇಷ್ಟೊಂದು ಇದ್ರಲ್ಲಿ ಮಾತಾಡಿದ್ರಲ್ಲ, ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಮನೇಲಿ ಇರುವಂತ ಹೆಣ್ಮಕ್ಳು ಕೂಡ ಇರ್ತಾರೆ, ಅವರು ಕೂಡ ಮೇಕಪ್ ಮಾಡ್ಕೋತಾರೆ. ಮೇಕಪ್ ಮಾಡ್ಕೊಂಡ್ರೆ ಯಾವ ಹೆಣ್ಮಕ್ಳು ಕೂಡ ಇರೋದಿಲ್ಲ ಅಲ್ವಾ. ಸೊ ನಿಮ್ಮ ಅಕ್ಕ ತಂಗಿರು ಇರ್ತಾರೆ, ನಿಮ್ಮ ತಂದೆ ನಿಮ್ಮ ತಾಯಿ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ, ನಿಮ್ಮ ಹೆಂಡತಿ ಇರ್ತಾರೆ, ಅವ್ರು ಯಾರು ಮಾಡಲ್ವಾ, ನಾನು ಏನಂತದ್ ಮಾಡಿದ್ದೀನಿ. ಸೊ ಆತರ ಕಾಮೆಂಟ್ ಮಾಡಿದ್ದೀರಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಬಣ್ಣ ಹಚ್ಕೋ ಅಂತ. ಏನೋ ನಾರ್ಮಲ್ ಆಗಿ ನಾ ಹೇಗೆ ರೆಡಿ ಆಗಿದ್ದೀನೋ ಹಾಗೆ ರೆಡಿ ಆಗಿದೆ. ಕೆಲವೊಬ್ರು ಯಾವ್ಯಾವ ರೀತಿ ವಿಡಿಯೋಸ್ ಮಾಡ್ತಿರ್ತಂತ ಫಸ್ಟ್ ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಎಲ್ಲ ವಿಡಿಯೋಸ್ ವ್ಲಾಗರ್ಸ್ ನಾನು ಹೇಳ್ತಾ ಇಲ್ಲ, ಅವ್ರವ್ರ ರೀತಿಲಿ ಅವ್ರವ್ರ ವಿಡಿಯೋಸ್ ಮಾಡ್ತಾರೆ. ಇವಾಗ ನನ್ನ ರೀತಿಲಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ನೋಡೋ ಇಷ್ಟ ಇದ್ರೆ ನೋಡಿ, ಇಲ್ಲ ಅಂತ ಅಂದ್ರೆ ಬೇಡ. ಅದನ್ನ ಬಿಟ್ಟು ಸುಮ್ ಸುಮ್ನೆ ನಿಮ್ಮ ಒಂದು ಟೈಮ್ ಪಾಸ್ ಗೋಸ್ಕರ ಕಾಮೆಂಟ್ ಹಾಕೋದಾಗಿರ್ಬೋದು, ಸುಮ್ನೆ ನೋಡಿ ನೀವು ಇದ್ ಮಾಡೋದಾಗಿರ್ಬೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ. ಸೊ ನೀವು ಮಾತಾಡುವಂತ ಕೆಲವು ಎಲ್ಲಾ ಮಾತುಗಳು ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಮಾತುಗಳೇ, ಹೆಣ್ಮಕ್ಳನ್ನ ಸ್ವಲ್ಪ ಗೌರವಿಸಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಯಾವತ್ತೂ ನಾನು ಬೇಜಾರಾಗಿಲ್ಲ, ಸಿಟ್ಟು ಆಗಿಲ್ಲ ನಿಮ್ಮ ಒಂದು ಕಾಮೆಂಟ್ಗೆ. ಬಟ್ ನಾನು ಇರೋದನ್ನ ಹೇಗಿದೆಯೋ ಹಾಗೆ ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂತ ಅಂದ್ರೆ ನಿಮ್ ಇಷ್ಟ. ಸೊ ನಿಮ್ ಮನೇಲಿ ಇರುವಂತ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಕೂಡ ಇನ್ನೊಬ್ರು ಹೇಳೇ ಹೇಳ್ಬೋದು ಈ ಮಾತನ್ನ. ಇವಾಗ ಏನಂದ್ರೆ,
ನಾವು ಒಬ್ರಿಗೆ ನಾವು ಕೆಟ್ಟದ್ ಬಯಸಿದಾಗ ಅದ್ರ ರಿಪೀಟ್ ನಮ್ಗೆ ಬರುತ್ತೆ. ನಾವು ಇನ್ನೊಬ್ರಿಗೆ ಕೆಟ್ಟದನ್ನ ಮಾತಾಡಿದಾಗ ಅದೇ ನಮ್ಗೆ ರಿಪೀಟ್ ಬರುತ್ತೆ. ಅದು ನಮಗ್ ಬರದೇ ಇದ್ರು ಕೂಡ ನಮ್ ಜೊತೆಲಿ ಇರುವಂತವ್ರಿಗೂ ಬಂದೇ ಬರುತ್ತೆ. ಹಾಗಾಗಿ ಈ ಮಾತನ್ನ ಯಾವತ್ತು ಕೂಡ ಮರಿಲಿಕ್ ಹೋಗ್ಬೇಡಿ. ಯಾವತ್ತು ಕೂಡ ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ಹೇಳಿ ಇನ್ನೊಬ್ರಿಗೆ. ಸೊ ಸಜೆಸ್ಟ್ ಮಾಡಿ, ನಿಮ್ಗೆ ಆಗಿದ್ದನ್ನ ಸಜೆಸ್ಟ್ ಮಾಡಿ ಹೇಳ್ಕೊಡಿ. ಇಲ್ಲಿ ಈ ರೀತಿ ಅಲ್ಲ, ಈ ರೀತಿ ಅಂತ ಹೇಳ್ಕೊಡಿ. ಅದನ್ನ ಬಿಟ್ಟು ಈ ರೀತಿ ಬೈಯೋದು, ಈ ರೀತಿ ಕಾಮೆಂಟ್ ಮಾಡೋದನ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನನ್ನ ಒಂದು ವ್ಯೂವರ್ಸ್ಗೆ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಕೇಳೋದು ಇಷ್ಟ. ಯಾರೇ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ ನನ್ನ ಒಂದು ಕಾಮೆಂಟ್ಸ್ ಸೆಕ್ಷನ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ನನಗೆ ಆಗದೆ ಇರೋ ಅಂತಾರೆ ನನ್ನ ಕಾಮೆಂಟ್ಸ್ ಆತರ ನೆಗೆಟಿವ್ ಕಾಮೆಂಟ್ಸ್ ಮಾಡೋದು. ನಾವು ಮಾಡ್ದಾಗ ಏನಾಗುತ್ತಂದ್ರೆ, ಅವ್ರು ಸುಮ್ಮನೆ ಅವ್ರಿಗೆ ಅರ್ಥ ಆದ್ರೆ ಓಕೆ ಸುಮ್ಮನಾಗ್ತಾರೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಕೆಟ್ಟದಾಗ ಮಾಡ್ಲಿಕ್ಕೆ ಹೋಗ್ತಾರೆ ಕಾಮೆಂಟ್ಸ್ ನ. ಅದ್ರ ಬದಲು ನಾನು ಒಂದೊಂದ್ಸಲ ನೋಡಿರಲ್ಲ, ಅಕಸ್ಮಾತ್ ನೋಡಿದ ತಕ್ಷಣ ರಿಮೂವ್ ಮಾಡ್ಬಿಡ್ತೀನಿ. ನೋಡದೇ ಇರೋ ಟೈಮಲ್ಲಿ ಅಕಸ್ಮಾತ್ ನೀವು ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಏನು ಮಾತಾಡ್ಲಿಕ್ಕೂ ಹೋಗ್ಬೇಡಿ, ಸುಮ್ಮನೆ ಒಂದಕ್ಕೊಂದು ಅದು ಜಗಳ ಆಗ್ತಾ ಹೋಗುತ್ತೆ. ನೀವು ವ್ಯೂವರ್ಸ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಆತರ ಯಾವತ್ತೂ ಕಾಮೆಂಟ್ಸ್ನ ಮಾಡಿಲ್ಲ. ಸೊ ನನಗೆ ಅದು ಖುಷಿ ಇದೆ, ನನ್ನನ್ನು ಅರ್ಥ ಮಾಡ್ಕೊಂಡೇ ಇರೋರು ಹೊಸದಾಗಿ ನೋಡ್ತಾ ಇರೋಂಥವ್ರು, ಹೊಸದಾಗಿ ನೋಡಿರೋಂಥವ್ರು ಕೂಡ ಎಷ್ಟೊಂದು ಜನ ಒಳ್ಳೆ ಕಾಮೆಂಟ್ಸ್ ಮಾಡಿದ್ರು. ಬಟ್ ಈ ತರ ಹೊಟ್ಟೆ ಕಿಚ್ಚು ಇರೋವಂಥವ್ರು, ಟೈಮ್ ಪಾಸಿಗೆ ನೋಡುವಂಥವ್ರು, ಒಂಥರ ಮನಸ್ಥಿತಿ ಸರಿ ಇಲ್ಲದೆ ಇರೋಂಥವ್ರೆ ಈ ರೀತಿ ಮಾಡೋದು. ಅಂತ ಕಾಮೆಂಟ್ಸ್ಗಳಿಗೆ ಯಾರು ಕೂಡ ತಲೆ ಕೆಡ್ಸ್ಕೊಬಿಡಿ. ನಾನು ಕೂಡ ಕೆಡ್ಸ್ಕೊಳ್ತಾ ಇಲ್ಲ, ಆಲ್ಮೋಸ್ಟ್ ನಾನು ತುಂಬಾನೇ ಕೆಡ್ಸ್ಕೊಂಡ್ಬಿಟ್ಟೆ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಅದನ್ನೆಲ್ಲ ನಾನು ಸುಮ್ಮನೆ ಇಗ್ನೋರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಅದನ್ನ ನಾವು ತಲೆಗೆ ಹಚ್ಕೊಳೋದ್ರಿಂದ ನಮಗೆ ಒಂಥರ ತಲೆ ಟೆನ್ಷನ್ ಆಗುತ್ತೆ, ಏನಪ್ಪ ಈ ರೀತಿ ಕಾಮೆಂಟ್ಸ್ ಮಾಡ್ತಾರಲ್ಲ, ನಾವೇನ್ ಮಾಡಿದೀವಿ ಅನ್ನೋದು. ಅದು ಒಂಥರ ಮೈಂಡ್ ಅಲ್ಲಿ ಹಂಗೆ ತಲೆ ಚಿಟಿ ಚಿಟಿ ಅಂತಿರುತ್ತೆ. ವಿಡಿಯೋ ಮಾಡೋದಕ್ಕೆ ಆಗಲ್ಲ ನನಗೆ, ಮತ್ತೆ ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡೋದಕ್ಕೂ ನನಗೆ ಕಷ್ಟ ಆಗ್ತಿರುತ್ತೆ. ಹಾಗಾಗಿ ನಾನು ಅದನ್ನ ನೆಗೆಟಿವ್ ಏನ್ ಕಾಮೆಂಟ್ಸ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ನಾನು ರಿಪ್ಲೈನೇ ಮಾಡೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ಕಾಮೆಂಟ್ ಸೆಕ್ಷನ್ಗೂ ನಾನು ನೋಡ್ತಾ ಇಲ್ಲ. ಯಾರು ಕೂಡ ಬೇಜಾರಾಗ್ಬೇಡಿ, ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ಒಂದೊಂದ್ಸಲ ನಂದು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ರಿಪ್ಲೈ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಒಂದೊಂದ್ಸಲ ನಿಮ್ಗೆ ಗೊತ್ತು, ನಾನು ತೋರಿಸಿರ್ತೀನಿ ಒಂದು ವಿಡಿಯೋದಲ್ಲಿ, ನಿಮ್ಗೆ ತೋರಿಸ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಫುಲ್ ಒಂದು ಸರೌಂಡಿಂಗ್ ನಾನು ಸುತ್ತಬೇಕು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಹಾಗಾಗಿ ನನಗೆ ನೆಟ್ವರ್ಕ್ ಸಿಕ್ಕಾಗ ಮಾತ್ರ ನಾನು ರಿಪ್ಲೈ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಟ್ವರ್ಕ್ ಸಿಗಲಿಲ್ಲ ಅಂದ್ರೆ ಫುಲ್ ಸರೌಂಡಿಂಗ್ ಎಲ್ಲ ಸುತ್ತಬೇಕು, ಮೊಬೈಲ್ ಹಿಡ್ಕೊಂಡು ಇಲ್ಲಿ ನೆಟ್ವರ್ಕ್ ಇದೆಯಾ, ಇಲ್ಲಿ ನೆಟ್ವರ್ಕ್ ಇದೆಯಾ. ಒಂದ್ಸಲ ನೆಟ್ವರ್ಕ್ ಇರೋ ಜಾಗದಲ್ಲಿ ಹೋದ್ರೆ ಅಲ್ಲಿ ಒಂದೊಂದ್ಸಲ ನೆಟ್ವರ್ಕೇ ಸಿಗಲ್ಲ, ಆಮೇಲೆ ಮತ್ತೆ ಬೇರೆ ಕಡೆ ಬರಬೇಕು, ಪಾರ್ಕು ಅದು ಇದು ಅಂತ ಎಲ್ಲ ಸುತ್ತೊಡಿಬೇಕು. ಅವಾಗ ಒಂಥರ ನಮ್ಗೆ ಮುಜುಗರ ಆಗ್ತಾ ಇರುತ್ತೆ. ಬಟ್ ಏನು ಫಸ್ಟಿಗೆಲ್ಲ ಮುಜುಗರ ಪಡ್ಕೋತಾ ಇದ್ದೆ, ಇವಾಗ ಏನು ಮುಜುಗರ ಪಡ್ಕೊಳೋದಿಲ್ಲ. ಏನಕ್ಕಂದ್ರೆ ಇದು ನನ್ನ ಒಂದು ಕೆಲಸ, ನನ್ನ ಒಂದು ವರ್ಕ್, ನನ್ನ ಒಂದು ನನಗೆ ಒಂದು ಆತ್ಮಸ್ಥೈರ್ಯ ಮನಸ್ ನನಗೆ ತಂದಿರೋದು ತುಂಬಿರೋದು ಇದು ಒಂದು ಚಾನಲ್ ಇಂದ. ಎಷ್ಟೊಂದು ಜನ ನನಗೆ ಒಂದು ಒಳ್ಳೆ ನೆಗೆಟಿವ್ ಅನ್ನೋದಕ್ಕಿಂತ ಜಾಸ್ತಿ ಪಾಸಿಟಿವ್ ಮಾಡಿರೋಂತಾರೆ, ಜಾಸ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ನನಗೆ ಸಹಾಯ ಮಾಡಿದವ್ರು ನೀವೆಲ್ಲ. ಹಾಗಾಗಿ ನಾನು ಇವಾಗ ನಾನು ಜಾಸ್ತಿ ಪಾಸಿಟಿವ್ ಆಗಿದ್ದೀನಿ, ಧೈರ್ಯ ಕಳ್ಕೊತಾ ಇಲ್ಲ. ಧೈರ್ಯವಾಗಿ ನಾನು ಎಲ್ಲದನ್ನು ಕೂಡ ಫೇಸ್ ಮಾಡಲಿಕ್ಕೆ ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ತುಂಬ ಅಂದ್ರೆ ತುಂಬ ಹ್ಯಾಪಿ ನಾನು ಒಂದು ಚಾನಲ್ ಮಾಡಲಿಕ್ಕೆ. ಎಷ್ಟೊಂದೆಲ್ಲ ಕಷ್ಟ ಆಯಿತು, ಬಟ್ ಇವಾಗ ಆ ಥರ ಕಷ್ಟ ಅಂತ ಅನ್ನಿಸ್ತಿಲ್ಲ. ಎಲ್ಲ ನನ್ನ ವ್ಯೂವರ್ಸ್ ಕೈ ಹಿಡಿದು ನನ್ನ ಎತ್ತುತ್ತಾ ಇದ್ದಾರೆ ಅನ್ನೋ ಒಂದು ಭರವಸೆಯಿಂದ ನಾನು ಮುಂದೆ ಬರ್ತಾ ಇದ್ದೀನಿ. ಸೊ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ, ಓಕೆನಾ? ಬನ್ನಿ.